ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳನ್ನ ದೇವ್ರು ಅಂದ್ರು, ಆದ್ರೆ ಅದೇ ದರ್ಶನ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನನ್ನೇ ದೇವ್ರು ಮಾಡಿದ್ದಾರೆ. ದರ್ಶನ್ರ ಫೋಟೋವನ್ನ ದೇವರ ಮೇಲಿಟ್ಟು ಪೂಜೆ ಮಾಡಿದ್ದಾರೆ. ದರ್ಶನ್ ಅಭಿಮಾನಿಗಳ ಭಕ್ತಿ ಕೆಲವರ ಕಣ್ಣು ಕೆಂಪಾಗಿಸಿದೆ. ಕೆಲಸ ಯಾರು ಮಾಡಕ್ ಹೋಗ್ಬೇಡಿ ಯಂಗ್ಸ್ಟರ್ಸ್ಗಳು, ತಲೆ ಹಿಡಿಯೋದು ತಲೆ ಹೊಡಿಯೋದು ಇವೆರಡು ಬಿಟ್ಬಿಟ್ಟು ಇನ್ನೇನ್ ಬೇಕಾದ್ರೂ ಮಾಡಿ ಉದ್ಧಾರ ಆಗ್ಬೋದು. ಯಾಕೆ ಅಂದ್ರೆ ಯಾರು ಯಾರಿಗೂ ಆಗಲ್ಲ, ನಮ್ ತಲೆಗ್ ನಮ್ ಕೈ. ಅದೇನೋ ಹೇಳ್ತಾರಲ್ಲ, ಹೇಳೋದು ವೇದ ಅಂತ ಮಾಡೋದು ಅನಾಚಾರ ಅಂತ, ದರ್ಶನ್ ಆಡಿದ್ದ ಒಂದೊಂದು ಮಾತಿಗೂ ಇವತ್ತು ಅವರಿರುವಂತ ಪರಿಸ್ಥಿತಿಗೂ ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ. ಜೀವನದಲ್ಲಿ ಉದ್ಧಾರ ಆಗ್ಬೇಕು ಅಂದ್ರೆ ಒಂದು ತಲೆ ಹಿಡಿಬಾರ್ದು, ಇನ್ನೊಂದು ತಲೆ ಒಡಿಬಾರ್ದು, ಇವೆರಡನ್ನ ಬಿಟ್ಟು ಏನ್ ಬೇಕಾದ್ರೂ ಮಾಡಿ ಅಂತ ದರ್ಶನ್ ಡೈಲಾಗ್ ಅನ್ನ ಹೊಡೆದಿದ್ರು. ಆದ್ರೆ ದುರಂತ ನೋಡ್ರಿ, ಯಾರು ತಲೆ ಒಡಿಬಾರ್ದು ಅಂತ ಮೋಟಿವೇಶನಲ್ ಸ್ಪೀಚ್ ಕೊಟ್ಟಿದ್ರೋ ಅವರೇ ಇವತ್ತು ತಲೆ ಒಡೆದ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿದ್ದಾರೆ. ದರ್ಶನ್ ಆಡಿದ ಒಂದೊಂದು ಮಾತುಗಳು ಅವರನ್ನೇ ಚುಚ್ಚೋದಕ್ಕೆ ಶುರುವಾಗಿದೆ. ಆದ್ರೆ ದರ್ಶನ್ ಅಭಿಮಾನಿಗಳು ಮಾತ್ರ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಎಷ್ಟು ದಿನ ಬಾಸ್ ಬಾಸ್ ಅಂತಿದ್ದವರು ದೇವರ ಪಕ್ಕಾನೆ ಹೋಗಿ ಕೂರಿಸಿದ್ದಾರೆ. ದೇವರ ಮೇಲೆ ಡೆವಿಲ್ ಫೋಟೋ ಇಟ್ಟು ಪೂಜೆ ಮಾಡ್ತಿದ್ದಾರೆ. ಅಭಿಮಾನದ ಹುಚ್ಚು ದೇಗುಲದಲ್ಲಿ ದರ್ಶನ್ ಫೋಟೋ ಪೂಜೆ, ಇದನ್ನ ಅಭಿಮಾನ ಅನ್ಬೇಕು ಅತಿರೇಕದ ಪರಮಾವಧಿ ಅನ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ದರ್ಶನ್ ಅಭಿಮಾನಿಗಳು ಅಂದ್ರೇನೆ ಎಕ್ಸ್ಟ್ರೀಮ್. ದರ್ಶನ್ ರನ್ನೇ ದೇವರು ಅನ್ನೋರಿದ್ದಾರೆ. ಎಷ್ಟು ದಿನ ಬಾಯಲ್ಲಿ ಹೇಳ್ತಾ ಇದ್ದಂಥವರು ಈಗ ನಿಜ ಮಾಡೋಕೆ ಹೊರಟಿದ್ದಾರೆ. ದರ್ಶನ್ ಕುಟುಂಬಸ್ಥರು ದೇವರ ಸನ್ನಿಧಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿ ಬರ್ತಾ ಇದ್ರೆ ಅವರ ಅಭಿಮಾನಿಗಳು ಮಾತ್ರ ದರ್ಶನ್ ರನ್ನೇ ಸನ್ನಿಧಿಯಲ್ಲಿ ಕೂರಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದ ಪ್ರಸಿದ್ಧ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇಗುಲದಲ್ಲಿ ದರ್ಶನ್ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿದ್ದಾರೆ. ಅದು ಕೂಡ ಆಂಜನೇಯ ಮೂರ್ತಿ ಪಕ್ಕದಲ್ಲೇ ದರ್ಶನ್ ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡಿದ್ದು ದೊಡ್ಡ ವಿವಾದವನ್ನು ಸೃಷ್ಟಿಸಿದೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಅರ್ಚಕರ ನಡೆಗೆ ಸಾರ್ವಜನಿಕರಿಂದ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಆರೋಪಿ ಆರೋಪ ಮುಕ್ತನಾಗಿಲ್ಲ. ಆದರೆ ಅಭಿಮಾನಿಗಳೇ, ನಿಮಗೆ ಯಾವ ಸಂಸ್ಕೃತಿ ತಲೆಗಂಟ್ಕೊಂಡಿದೆಯಾ? ದರ್ಶನ ಒಂದು ಫೋಟೋನ ಪ್ರತಿಮೆಯನ್ನು ಮಹಾನ್ ಪುತ್ಥಳಿಗಳ ಮುಂದೆ ದೇವಸ್ಥಾನದಲ್ಲಿ ಇಡ್ತೀರಲ್ಲ. ರೇ ಅಭಿಮಾನಿಗಳೇ, ಇಂಥ ಅಂಧ ಅಭಿಮಾನಿಗಳು ನಾನು ಸಹಿಸೋದಿಲ್ಲ, ಯಾರೂ ಸಹಿಸೋದಿಲ್ಲ ಈ ರಾಜ್ಯದಲ್ಲಿ. ಪುರೋಹಿತರಿಗೆ ಹೇಳ್ತಾ ಇದ್ದೇನೆ, ನಿಮಗೇನಾದರೂ ಬುದ್ಧಿ ಭ್ರಮಣೆ ಆಗಿದೆಯೇನ್ರಿ ಪುರೋಹಿತರೇ? ನೀವು ಯಾಕೆ ಆತನ ಫೋಟೋನ ಇಟ್ಟಿದ್ದೀರಾ? ನೋಡಿ, ದೇವರು ದೇವರೇ, ಹುಲಮಾನವ ಹುಲಮಾನವನೇ, ನೀವು ಇದಕ್ಕೆ ಆಸ್ಪದ ಕೊಡಬೇಡಿ. ರಾಯಚೂರಲ್ಲಿ ಮಾತ್ರವಲ್ಲ, ಬಳ್ಳಾರಿ ಜಿಲ್ಲೆಯ ಕುರುಗೋಡುವಿನಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿದೆ. ದೊಡ್ಡ ಬಸವೇಶ್ವರ ದೇವರ ಪ್ರಾಣ ಮೂರ್ತಿ ಪಕ್ಕದಲ್ಲೇ ದರ್ಶನ್ ಫೋಟೋವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ. ನಿನ್ನೆ ಶ್ರಾವಣ ಸೋಮವಾರದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನಡೆದಿದೆ. ಈ ವೇಳೆ ದೇವರ ಪಕ್ಕ ಡೆವಿಲ್ ಫೋಟೋವನ್ನು ಇಟ್ಟು ಪೂಜೆ ಮಾಡಿದ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಯಾವಾಗ ಇದು ಸುದ್ದಿ ಆಯಿತೋ ದೇವಸ್ಥಾನದ ಅರ್ಚಕರನ್ನು ಅಮಾನತುಗೊಳಿಸಿ ಧಾರ್ಮಿಕ ದತ್ತಿ ಇಲಾಖೆ ಆದೇಶವನ್ನು ಹೊರಡಿಸಿದೆ. ದರ್ಶನ್ ಅಭಿಮಾನಿಗಳು ಹೇಳಿದ್ರು ಅಂತ ಫೋಟೋ ಇಟ್ಟು ಪೂಜೆ ಮಾಡಿದವರು ಈಗ ದಕ್ಷಿಣೆ ಕಾಸು ಹೋಯ್ತಲ್ಲ ಅಂತ ಕಣ್ಣೀರಿಡ್ತಿದ್ದಾರೆ. ಜೈಲಾಧಿಕಾರಿಗಳ ವರದಿ ಮೇಲೆ ಮನೆಯೂಟ ಭವಿಷ್ಯ. ದಿ ಹೆಲ್ತ್ ರಿಪೋರ್ಟ್ ಜೊತೆ ಊಟದ ವರದಿ ರೆಡಿ. ಮನೆಯೂಟ ಕೊಡಿ ಅಂತ ದರ್ಶನ್ ಎಷ್ಟೇ ಕಾಡಿ ಬೇಡಿದ್ರು ಕೂಡ ಒಂದೇ ಒಂದು ತುತ್ತು ಮನೆಯೂಟವೂ ಸಿಕ್ಕಿಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂಗಳದಲ್ಲಿ ಬಿರಿಯಾನಿ ಆಸೆಗೆ ತಣ್ಣೀರು ಬಿದ್ದಿದ್ದಾಯಿತು. ಈಗ ಹೈಕೋರ್ಟ್ ಅಂಗಳದಲ್ಲಾದರೂ ಅನ್ನಭಾಗ್ಯ ಸಿಗುತ್ತಾ ಅಂತ ಕಣ್ಣರಳಿಸಿ ಕಾಯ್ತಿದ್ದಾರೆ. ಆದರೆ ದರ್ಶನ್ಗೆ ಮನೆಯೂಟ ಸಿಗೋದು ಬಿಡೋದು ಜೈಲಾಧಿಕಾರಿಗಳು ನೀಡುವಂಥ ವರದಿ ಮೇಲೆ ನಿಂತಿದೆ. ಹೀಗಾಗಿ ಕೋರ್ಟ್ ಸೂಚನೆಯಂತೆ ಅಧಿಕಾರಿಗಳು ವರದಿಯನ್ನು ರೆಡಿ ಮಾಡಿದ್ದಾರೆ. ಸದ್ಯ ದರ್ಶನ್ ಆರೋಗ್ಯ ಸ್ಥಿತಿ ಹೇಗಿದೆ, ಜೈಲಿನ ಊಟವನ್ನು ಹೇಗೆಲ್ಲ ತಯಾರು ಮಾಡ್ತಾರೆ ಅನ್ನೋದರ ಜೊತೆಗೆ ಆಹಾರದ ಗುಣಮಟ್ಟದ ಕಂಪ್ಲೀಟ್ ಡೀಟೈಲ್ಸನ್ನು ಉಲ್ಲೇಖ ಮಾಡಿದ್ದಾರೆ. ಕೋರ್ಟ್ ಸೂಚನೆ ನೀಡಿರುವಂಥ ಹಿನ್ನೆಲೆಯಲ್ಲಿ ದರ್ಶನ್ ಆರೋಗ್ಯ ತಪಾಸಣೆ ಮಾಡಿರುವಂಥ ಜೈಲಾಧಿಕಾರಿಗಳು ಮೂರು ವರದಿಯನ್ನು ರೆಡಿ ಮಾಡಿದ್ದಾರೆ. ಇದರ ಜೊತೆಗೆ ದರ್ಶನ್ಗೆ ನೀಡ್ತಾ ಇರುವಂಥ ಊಟದ ವರದಿಯನ್ನು ತಯಾರು ಮಾಡಿದ್ದಾರೆ. ಹಾಗೆಯೇ ಸೆಂಟ್ರಲ್ ಜೈಲು ಊಟದ ಪರೀಕ್ಷಾ ವರದಿಯೂ ಕೂಡ ರೆಡಿಯಾಗಿದ್ದು ಪ್ರತಿದಿನದ ಜೈಲಿನ ಮೆನು ರಿಪೋರ್ಟನ್ನು ಉಲ್ಲೇಖ ಮಾಡಲಾಗಿದೆ. ಅಷ್ಟೇ ಅಲ್ಲ, ಜೈಲೂಟ ಹೇಗೆ ತಯಾರಾಗುತ್ತೆ ಅನ್ನೋದರ ಕಂಪ್ಲೀಟ್ ಪ್ರಕ್ರಿಯೆಯ ವಿಡಿಯೋವನ್ನು ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರಂತೆ. ಡಿ ಗ್ಯಾಂಗ್ಗೆ ಎರಡನೇ ರೌಂಡ್ ಕಾಕಿ ಡ್ರಿಲ್. ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದೇ ಒಂದು ಸಾಕ್ಷ್ಯವೂ ಮಿಸ್ ಆಗದಂತೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ಇಷ್ಟು ದಿನ ಟೆಕ್ನಿಕಲ್ ಮೆಡಿಕಲ್ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದ್ರು. ಇದು ಬಹುತೇಕ ಕಂಪ್ಲೀಟ್ ಆಗ್ತಾ ಇದ್ದಂತೆ ಎರಡನೇ ಹಂತದ ತನಿಖೆಗೆ ಕಾಕಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಹಾಗಾದರೆ ಎರಡನೇ ಹಂತದ ತನಿಖೆಯಲ್ಲಿ ಏನೆಲ್ಲ ನಡೆಯಲಿದೆ ಅಂತ ನೋಡೋದಾದರೆ, ಪ್ರಮುಖವಾಗಿ ಐ ವಿಟ್ನೆಸ್ಗಳಿಂದ ನಾಲ್ವರು ಆರೋಪಿಗಳಾಗಿರುವಂಥ A4 ರಾಘು, A6 ಜಗ್ಗ, A7 ಅನು, A8 ರವಿಶಂಕರನ್ನು ಗುರುತು ಪತ್ತೆ ಹಚ್ಚುವಂಥ ಕಾರ್ಯ ನಡೆಯಲಿದೆ. ಈ ನಾಲ್ವರೇ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿದ್ದಲ್ಲದೆ ಶವವನ್ನು ಸಾಗಿಸಿದ್ರು.
ಬಳಿಕ ರಾಜಕಾಲುವೆ ಬಳಿ ಶವವನ್ನ ಎಸೆದು ಇಬ್ಬರು ಆಟೋದಲ್ಲಿ ಎಸ್ಕೇಪ್ ಆಗಿದ್ರು. ಇನ್ನಿಬ್ಬರು ಸ್ನೇಹಿತರ ಸಹಾಯದಿಂದ ಕಾಲ್ಕೆತ್ತಿದ್ರು. ಹೀಗಾಗಿ ನಾಲ್ವರನ್ನ ನೋಡಿದವರ ಮಾಹಿತಿ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸಾಕ್ಷಿಗಳೇನಾದರೂ ಗುರುತು ಪತ್ತೆ ಮಾಡಿದರೆ ಡಿ ಗ್ಯಾಂಗ್ ಕಂಟಕ ಕಟ್ಟಿಟ್ಟ ಬುತ್ತಿ. ಒಟ್ಟಿನಲ್ಲಿ ಅತಿರೇಕದ ಅಭಿಮಾನ ಒಂದೆಡೆ ಆದರೆ ಮಾಡಿದ ಪಾಪ ಇನ್ನೂ ಒಂದು ಕಡೆ. ಕಂಬಿ ಹಿಂದಿರುವಂಥ ದರ್ಶನ್ಗೆ ಅಮಾವಾಸ್ಯೆಯ ಕತ್ತಲು ಕಳೆಯುತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.